ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯ ಮಂಡ್ಯ ಉಡಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ಸೂಪರಾಗಿದ್ದೀವಿ. ಇವತ್ತು ಆವಾಗಲೇ ಹೇಳಿದಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಪರ್ಫೆಕ್ಟಾಗಿ ಹೇಗೆ ಕಜ್ಜಾಯನ ಮಾಡೋದು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ತೋರಿಸ್ತೀನಿ ಅಂತ ಹೇಳಿದ್ದೆ. ಅಮ್ಮ ತೋರಿಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಕಜ್ಜಾಯನ. ತುಂಬ ಜನ ಅಮ್ಮನ ಕರ್ಕೊಂಡೋಗಿ ಪಾಕ ತೆಗೆಸ್ಕೊತಾರೆ, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಜ್ಜಾಯ ಮಾಡ್ತಾರೆ. ಅದೇನಂತಂದರೆ, ನಾವು ಪಾಕ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಸ್ವಲ್ಪ ಲೇಟ್ ಆದರೂ ಕೂಡ ಗಟ್ಟಿ ಪಾಕ ಆಗಿಬಿಟ್ರೆ ಕಜ್ಜಾಯ ಚೆನ್ನಾಗಿ ಬರಲ್ಲ, ತುಂಬ ಗಟ್ಟಿಯಾಗಿಬಿಡ್ತವೆ. ಒಂದು ಮೀಡಿಯಮ್ಮಾಗಿ ಪಾಕ ತೆಗೊಂಡು ಕಜ್ಜಾಯ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಸಿಟ್ಟು ಹಾಕೋದೆಲ್ಲ ಸ್ವಲ್ಪ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ಹಾಕ್ತಾ ಇರೋದ್ರಿಂದ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಗಂಟೆಗಳಿಲ್ದಾಗೆ ಚೆನ್ನಾಗಿ ತಿರ್ಕೊಬೇಕು. ಅಕಸ್ಮಾತ್ ಏನಾದರೂ ತುಂಬ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಇದು ಚಿರೋಟಿ ರವೆ ಮತ್ತು ಸ್ವಲ್ಪ ಮೈದಾ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆದರೆ ತುಂಬ ಗಟ್ಟಿಯಾಗಿ ತಿರುಗಿಸೋಕ್ಕೆ ಆಗದೆ ಇರೋ ಅಷ್ಟು ನಾವು ಪಾಕನ ಅಲ್ಲೇ ಮಾಡಬಾರ್ದು. ನಾನು ತೋರಿಸಿದ್ದೀನಿ ನೋಡಿ ವಿಡಿಯೋದಲ್ಲಿ, ಅಷ್ಟು ಒಂದು ಮೀಡಿಯಮ್ಮಾಗಿ ತಿರುಗಿಸೋ ಥರ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಬಿಟ್ರೆ ಅದು ತಣ್ಣಗಾದಮೇಲೆ ನಮ್ಗೆ ಗಟ್ಟಿಯಾಗುತ್ತೆ. ಆವಾಗ ಉಂಡೆ ಮಾಡ್ಕೊಂಡು ಆರಾಮಾಗಿ ಕಜ್ಜಾಯನ ತಟ್ಟಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ. ಈ ಹಬ್ಬಕ್ಕೆ, ಪಿತೃಪಕ್ಷ ಹಬ್ಬಕ್ಕಂತೂ ಕಜ್ಜಾಯ ಫೇವ್ರೇಟ್. ಕಜ್ಜಾಯ ಚಿಕ್ಕಿನ ಉಂಡೆ ಅಂತೂ ಮಾಡೇ ಮಾಡ್ತಾರೆ, ಅಂದರೆ ಯಾಕಂದರೆ ಎಡೆಗಿಡಕ್ಕೆ ಬೇಕೇ ಬೇಕಲ್ವ. ನಮ್ಮ ಕಡೆ ಅಂತೂ ಕಜ್ಜಾಯ ಕಂಪಲ್ಸರಿ, ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ. ನಾನು ಹಿಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಯಾರಾದರೂ ಬರ್ತಾರೆ ಮೈಕ್ ಹಾಯ್ಕೊಂಡು. ಮೈಕ್ ಅಂತೂ ಅದು ಎಷ್ಟು ಸೌಂಡ್ ಕೊಟ್ಟಿರ್ತಾರೆ ಅಂದರೆ, ಈಗ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ, ಆ ಥರ ಸೌಂಡ್ ಕೊಟ್ಟಿರ್ತಾರೆ. ಇನ್ನೇನು ಚಿನ್ಮಯ್, ಇಲ್ಲ ಎಕ್ಸಾಮ್ ಎಲ್ಲ. ವಿಡಿಯೋ ನೋಡಿ ಹಾಕ್ತೀನಿ ವಿಡಿಯೋನ, ಪರ್ಫೆಕ್ಟಾಗಿ ಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ವಿಡಿಯೋ ಬರುತ್ತೆ. ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಏನೋ ಇವತ್ತು ನಮ್ಮ ವರ್ಷದ ಬಲಗಡೆ ಇದ್ದವಳೆ ಅನಿಸುತ್ತೆ. ಏನು ಫುಲ್ ಕೆಲಸ ಮಾಡ್ತಾವಳೆ ಅವಳಷ್ಟೇ ಅಲ್ಲ, ಅವನು ಮಾಡ್ದ ಎಲ್ಲ ಕೆಲಸನ ಆಲ್ಮೋಸ್ಟ್ ಮಾಡ್ದ, ಎಲ್ಲ ಎತ್ತಾಕಿ ಎಲ್ಲ ಒದ್ರಿ ಕಸ ಗುಡಿಸಿ ಪಾತ್ರೆ ತೊಳೆದು ಎಲ್ಲ ಮಾಡ್ಬಿಟ್ಟವನು. ಇವತ್ತು ಇಬ್ರು ಏನೋ ಗುಡ್ ಬಾಯ್ಸ್ ಆ್ಯಂಡ್ ಗುಡ್ ಗರ್ಲ್ಸ್ ಆಗಿದ್ದಾರೆ. ಡೈಲಿ ಹಿಂಗೆ ಇದ್ರೆ ಸರಿ ಇಲ್ಲ ಅಂದರೆ, ಒಂದಿನ ಹಂಗಿದ್ರೆ ಒಂದಿನ ಹಂಗಿರ್ತಾರೆ. ನಾನು ಚಿನ್ಮ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ದ? ಮುಗೀತು ಎಕ್ಸಾಮು, ಇವತ್ತಿಂದ ರಜಾ ಅವರಿಗೆ. ಇವತ್ತು ಇವತ್ತಿನ ವಿಡಿಯೋ ಇವತ್ತೇ ಹಾಕ್ತಾ ಇದ್ದೀನಿ, ಆಲ್ಮೋಸ್ಟ್ ನಿನ್ನೆ ಕಜ್ಜಾಯ ಮಾಡಿದ್ದು, ಇವತ್ತು ಅಪ್ಲೋಡ್ ಮಾಡಿಬಿಡ್ತೀನಿ ವಿಡಿಯೋನ. ಯಾಕೆಂದರೆ ತುಂಬ ಲೇಟ್ ಆದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ, ಅಕಸ್ಮಾತ್ ನಾಳೆ ಹಬ್ಬ ಮಾಡೋರಿಗೆಲ್ಲ ಯೂಸ್ ಆಗ್ಬೋದೇನೋ ಕಜ್ಜಾಯ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ, ಅದಕ್ಕೇ ಇವತ್ತಿನ ವಿಡಿಯೋ ಇವತ್ತೇ ಹಾಕ್ತಾ ಇದ್ದೀನಿ. ಇನ್ನೇನು ಮತ್ತೆ? ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ರೀ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ಪಲ್ಲೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡ್ಬೋದು, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಳ್ಳಿ. ಅದರಿಂದ ನನಗಿನ್ನ ಹೆಚ್ಚೆಚ್ಚು ವ್ಯೂವರ್ಸ್ ಸಿಗ್ತಾರೆ, ಹಾಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಈ ಥರ ಪುಡಿ ಮಾಡಿಕೊಂಡ್ರೆ ಇದೇ ಮಾಡೋಂಗಿಲ್ಲ, ಜೈಡಿನೇ ಮಾಡೋಂಗಿಲ್ಲ. ಒಬ್ಬೊಬ್ರು ಜೈಡಿ ಮಾಡ್ತಾರೆ, ನಾನು ಜೈಡಿ ಮಾಡೋದು. ಇಲ್ಲಿ ಅಕ್ಕಿ ಎಷ್ಟು ದಿನ ನೆನೆಸಿದಮ್ಮ? ಅಂದ್ರೆ ನೆನ್ನೆ ನೆನ್ನೆ ಬೆಳಿಗ್ಗೆ ನೆನ್ಸಿರೋದು, ಇವತ್ ಮಧ್ಯಾಹ್ನ ಮಾಡ್ತಾ ಇದೀವಿ. ಅಂದ್ರೆ ಒಂದು ಒಂದು 24-30 ಅವರು. ಹ್ಮ್, ಎರಡು ದಿವಸ ನೆನ್ಸ್ಬೇಕು ಅಕ್ಕಿನ. ಹ್ಮ್, ಸ್ವಲ್ಪ ಮೇಲೆ ಗಾಳಿಗೆ ಆರಾಕ್ಬಿಟ್ಟು ಫ್ಯಾನ್ ಗಾಳಿಗೆ ಪೌಡ್ರು. ಸಾಕು, ಇಷ್ಟೇ ನೀರು ಸಾಕು. 5 HS ಬೆಲ್ಲ ಹಾಕಿದ್ದೀನಿ. ಉಚ್ಚಿ ಒಂದು ಸೇರ ಒಂದು ಸೇರಿಗೆ ಒಂದು ಸೇರು ಬೆಲ್ಲ ಬಂದಿದ್ದೀನಿ.
ಫ್ರೆಂಡ್ಸ್, ಇವಾಗ ಕಜ್ಜಾಯಿಗೆ ಪಾಕ ಹೇಗೆ ಪರ್ಫೆಕ್ಟಾಗಿ ತೆಗೆಯೋದು ಅಂತ ಹೇಳ್ಬಿಟ್ಟು ಅಮ್ಮ ತೋರಿಸ್ತಾ ಇದ್ದಾರೆ. ಆವಾಗಲೇ ಹೇಳಿದಾಗೆ ಒಂದು ಸೇರು ಅಕ್ಕಿಗೆ ಒಂದು ಸೇರು ಬೆಲ್ಲ ಹಾಕೋಬೇಕಾಗುತ್ತೆ. ಅಂದರೆ ನಿಮ್ಗೆ ಅಂದಾಜು ಒಂದಕ್ಕೆ ಒಂದು. ನೀವು ಎಷ್ಟಾದರೂ ಅಕ್ಕಿ ತೊಗೊಳ್ಳಿ, ಆದರೂ 1 ಕೆಜಿ ಅಕ್ಕಿ ತೊಗೊಂಡ್ರೆ 1 ಕೆಜಿ ಬೆಲ್ಲ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಆವಾಗಲೇ ತೋರಿಸ್ದಾಗೆ ಕೊಬ್ಬರಿ, ಬಿಳಿ ಎಳ್ಳು, ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕೋಬೇಕು. ಫಸ್ಟು ಪಾಕ ಬರೋವರೆಗೂ ಬೆಲ್ಲಕ್ಕೆ ಜಸ್ಟ್ ಒಂದು 1/2 ಗ್ಲಾಸಷ್ಟು ಅಷ್ಟೇ ನೀರು ಹಾಕ್ಬಿಟ್ಟು ನಾವು ಪಾಕ ಬರೋದಕ್ಕೆ ಇಡಬೇಕಾಗುತ್ತೆ. ನಾವು ತಿರುಗಿಸ್ಕೊತಾನೆ ಇರಬೇಕು ಬೆಲ್ಲ ಕರಗಿದ ಮೇಲೆ, ಅದು ಪಾಕ ಬೇಗ ಬಂದ್ಬಿಡುತ್ತೆ. ಏನಾದರೂ ಪಾಕ ಗಟ್ಟಿಯಾಯಿತು ಅಂದರೆ ಕಜ್ಜಾಯ ಹಾಳಾಗ್ಬಿಡುತ್ತೆ. ಎಷ್ಟು ನಾವು ಸಮಾಧಾನವಾಗಿ ನಾವು ಪಾಕನ ಪರ್ಫೆಕ್ಟಾಗಿ ತೆಗಿತೀವೋ ಅಷ್ಟು ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಅಮ್ಮ ಅಂತೂ ಕಜ್ಜಾಯನ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನ ಕರ್ಕೊಂಡೋಗಿ ತುಂಬ ಜನ ಪಾಕನ ತೆಗೆಸ್ಕೊತಾರೆ, ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಅವಾಗಿಂದನೂ ಅಮ್ಮ ಕಜ್ಜಾಯ ಮಾಡೋದ್ರಿಂದ. ಈಗ ಅಕ್ಕರಿಲಿ ನಿಪ್ಪಟ್ಟಿಗೆ ರೆಡಿ ನಿಪ್ಪಟ್ಟು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಅಮ್ಮ ಅವಾಗವಾಗ ಪಾಕ ಬರ್ತಾ ಇದೆಯಾ ಏನು ಅಂತೇಳಿ ಸ್ವಲ್ಪನೇ ಬೆಲ್ಲದ ಪಾಕನ ತೆಕ್ಕೊಂಡು ತೋರಿಸ್ತಾ ಇದ್ದಾರೆ. ಇನ್ನೂ ಪಾಕ ಬಂದಿಲ್ಲ, ಈಗ ಜಸ್ಟ್ ಇನ್ನು ಎಳೆ ಪಾಕ ಬರ್ತಾ ಇದೆ. ಸ್ವಲ್ಪ ಅದು ಉಂಡೆ ಪಾಕ ಆಗಬೇಕು, ಅಲ್ಲಿವರೆಗೂ ನಾವು ನಿಧಾನಕ್ಕೆ ಬೆಲ್ಲನ ಕರಗಿಸ್ಕೊತಾನೆ ಇರಬೇಕಾಗುತ್ತೆ. ಬೆಲ್ಲ ಅಂದರೆ ಸ್ವಲ್ಪ ಬಿಸಿ ಆಗ್ತಾನೆ ಇರಬೇಕು. ನೋಡಿ ತೋರಿಸ್ತಾ ಇದ್ದಾರೆ ಅಮ್ಮ, ಇನ್ನೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬರಬೇಕು ಅಂತ ತೋರಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಎಷ್ಟು ಎಳೆಯ ಪಾಕ, ಇನ್ನೊಂದು ಸ್ವಲ್ಪ ಇನ್ನೊಂದು 2-3 ನಿಮಿಷದಲ್ಲಿ ಇದು ಪಾಕ ಬಂದ್ಬಿಡುತ್ತೆ. ಇದನ್ನು ಇಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗಂಗಿಲ್ಲ, ಜಸ್ಟ್ ಒಲೆ ಮುಂದೆನೆ ಕುತ್ಕೊಂಡೇ ನಾವು ಪಾಕನ ತೆಗಿಬೇಕು. ಒಂದು ಚೂರು ಯಾಮಾರಿದ್ರೂ ಕೂಡ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಈಗ ಬಂದಿದೆ ಪಾಕ, ಈ ಥರ ಕೈಗೆ ಬಂದ್ಬಿಡ್ಬೇಕು. ಅದು ನಾವು ಬೆಲ್ಲದ ನೀರು ಹಾಕಿದ ತಕ್ಷಣ ಈ ಥರ ಉಂಡೆ ಕೈಗೆ ಸಿಗಬೇಕು. ಈಗ ಪರ್ಫೆಕ್ಟಾಗಿ ಪಾಕ ಬಂದಿದೆ. ಈಗ ನಾವು ಏನು ಅವಾಗಲೇ ಕೊಬ್ಬರಿ ಗಸಗಸೆ ಕಾಯಿತುರಿ ಎಲ್ಲ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ, ಅದನ್ನೆಲ್ಲ ಹಾಕಿ ಫಸ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ಮತ್ತೆ ನಾವು ಅವಾಗಲೇ ಅಕ್ಕಿನ 2 ದಿನ ನೆನೆಸ್ಬೇಕಾಗುತ್ತೆ. ನೆನೆಸ್ಬಿಟ್ಟು ಹಾಗೆ ಬಿಡಬಾರ್ದು, ಅವಾಗವಾಗ ಒಂದು 6 ಅವರ್ 7 ಅವರ್ಗೊಂದ್ಸಲಿ ಅಕ್ಕಿನ ಚೆನ್ನಾಗಿ ತೊಳೆದು ಮತ್ತೆ ಹೊಸ ನೀರು ಹಾಕಿ ಇಡಬೇಕಾಗತ್ತೆ. ನಾವು ಅದೇ ನೀರಲ್ಲಿ ಬಿಟ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನೀರನ್ನ ಅವಾಗವಾಗ ಚೇಂಜ್ ಮಾಡಬೇಕು. ಅಕ್ಕಿ ಎಷ್ಟು ನೆನೆಸ್ತೀವೋ ಒಂದು 2-3 ದಿನ ನೆನೆಸಿದಷ್ಟು ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಸಿಟ್ಟು ಹಾಕೋದು ನಾನೇ ಹಸಿಟ್ಟು ಹಾಕಿದ್ರಿಂದ ನನಗೆ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಈಗ ಹಸಿಟ್ಟು ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಆಲ್ಮೋಸ್ಟ್ ಕರೆಕ್ಟಾಗಿ ಆಗ್ತಾ ಬಂದಿದೆ. ನಾವು ಕೆಳಗಡೆ ಇಳಿಸ್ಕೊಂಡ್ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ. ಬಟ್ ನಾವು ಸ್ವಲ್ಪ ಏನಾದರೂ ನೀವು ತೆಳು ಅನ್ನಿಸ್ತು ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಚಿರೋಟಿ ರವೆ ಇರುತ್ತಲ್ಲ, ಸ್ವಲ್ಪ ಚಿರೋಟಿ ರವೆ ಮೈದಾನ ಹಾಕಿ ನಾವು ಅದನ್ನು ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಬರ್ಬೋದು. ಆದರೆ ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬಿಡಿ, ಅಲ್ಲೇ ಇಲ್ಲಿ ತುಂಬ ಗಟ್ಟಿಯಾಯಿತು ಅಂದರೆ ನಮಗೆ ತಟ್ಟುವಾಗ ತುಂಬ ಗಟ್ಟಿಯಾಗ್ಬಿಡುತ್ತೆ. ಇಲ್ಲಿ ನೋಡಿ ಇಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನಮ್ಗೆ ಆರಾಮಾಗಿ ಮಿಕ್ಸ್ ಆಗಬೇಕು ಅದರೊಳಗಡೆ. ಆ ಥರ ತಟ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಕರ್ಜಿಕಾಯಿ, ಚಿರೋಟಿ, ನಿಪ್ಪಟ್ಟು, ಚಕ್ಲಿ, ಚಿಕ್ಕಿನುಂಡೆ, ಕೋಡ್ಬಳೆ ಇಷ್ಟು ತಿಂಡಿ ಆಗೈತೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು? 11:30 ಆಗಿತ್ತು. ಈಗ ಆಲೆ 4:30 ಇಷ್ಟು ತಿಂಡಿ ಆಗೈತೆ. ಅಮ್ಮ ಕಜ್ಜಾಯಿದ್ದು ಪಾಕ ತೆಗ್ದೈತೆ, ತಟ್ಕೋಬೇಕು, ರವೆ ಉಂಡೆ ಮಾಡಬೇಕು. ನಮ್ಮಮ್ಮ ಮೊದಲು ಕಜ್ಜಾಯ ರವೆ ಉಂಡೆನು ಮಾಡ್ಬಿಡ್ಬೇಕು. ನಾವು ಅಂತ ಇದ್ದೀವಿ ನಾಳೆ ನೈಟ್ ಮಾಡ್ಕೊಳಮ್ಮ ರವೆ ಉಂಡೆನ, ಮಂಗಳವಾರ ಹಬ್ಬ ಅಲ್ವಾ ಅಂತ. ರವೆ ಉಂಡೆ ಫಸ್ಟು ಮಾಡ್ಬಿಡ್ಬೇಕು ಇವಾಗ, ಯಾಕೆ ಅಂದರೆ ನಮ್ಮ ಅಮ್ಮನ ಫೇವ್ರೇಟ್ ರವೆ ಮಾಡ್ತದೆ. ರವೆ ಉಂಡೆ ವಿಡಿಯೋನು ಒಂದ್ಸಲ ಶೇರ್ ಮಾಡಿದ್ದೀನಲ್ಲ, ಒಂದೊಂದು ರವೆ ಉಂಡೆ ಇಷ್ಟು ದಪ್ಪ ತಮಟ ಥರ ಮಾಡುತ್ತೆ. ಅದಕ್ಕೆ ಫಸ್ಟ್ ಇವಾಗ ರವೆ ಉಂಡೆ ಮಾಡಿಬಿಡ್ಬೇಕು ಮಾಡಿಬಿಡ್ಬೇಕು ಅಂತ ರೆಡಿಯಾಗಿ ನಿಂತ್ಬಿಟ್ಟೈತೆ ಅಲ್ವೇನಮ್ಮ. ಮೊದಲು ರವೆ ಉಂಡೆ ನಾವು ಮಾಡಿಬಿಡ್ಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುತ್ತೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟ್ ಹಾಕ್ಬಿಡಿ ಕಜ್ಜಾಯ, ಹಾಕ್ಬಿಡಿ ಕಜ್ಜಾಯ. ನನಗೆ ಈ ಬಾಂಡ್ಲಿ ಕೊಟ್ಬಿಡು. ಕಜ್ಜಾಯದಲ್ಲಿ ಎಕ್ಸ್ಪರ್ಟ್, ರವೆ ಉಂಡೆದಲ್ಲಿ ಎಕ್ಸ್ಪರ್ಟ್. ಚೆನ್ನಾಗಿರುತ್ತೆ ಕಜ್ಜಾಯ ರವೆ ಉಂಡೆ. ಇವಾಗ ಸ್ವಲ್ಪ ಪಾಪ ಆಗಲ್ವಲ್ಲ, ಮಂಡಿ ನೋವು, ಕಾಲು ನೋವು, ಕೈ ನೋವು, ನಿಂತ್ಕೊಳಕ್ಕಾಗಲ್ಲ ಅಂತ ಸ್ವಲ್ಪ ಕೆಲಸಗಳು ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವತ್ತೆಲ್ಲ ಸಿಹಿ ತಿಂಡಿ ಮಗಳು ಬರಲ್ವ ಖಾರ. ಈಗ ಸ್ವಲ್ಪ ಒಂದು 1/2 ಗಂಟೆ ಬ್ರೇಕ್ ತಗೋಬೇಕು. ಬ್ರೇಕ್ ತಗೊಂಡು ಕಾಫಿ ಕುಡಿದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆಮೇಲೆ ಕಜ್ಜಾಯ ಹಾಕೋದು. ಚಿರೋಟಿ ತಿಂತವಳೆ.
ಹೆಂಗೈತೆ ಮುಚ್ಚಿ ರೊಟ್ಟಿ? ಯಾರು ಮಾಡಿದ್ದು? ನಾನಲ್ಲ, ನಿಮ್ಮ ಮಮ್ಮಿ. ಇವಳೊಬ್ಳು ರೆಡಿಯಾಗಿ ಬಂದಿಲ್ಲ ಅಂತ ನಾನು ತೋರಿಸ್ಬೇಡ ತೋರಿಸ್ಬೇಡ ಅಂತಾಳೆ. ನೈಟಿ ಹಾಕೊಂಬಿಟ್ಟಿದ್ದೀನಿ ಅಂತ ಇರಲಿ ಅಲ್ವಾ, ನೈಟಿ ಹಾಕಿದ್ರೆ ಏನು? ಸರಿ, ಈಗ ಎಷ್ಟೋ ಎಲ್ಲ ನಾನು ಬೆಳಗ್ಗಿದ್ದೀನಿ, ಪಾತ್ರೆಗಳೇನು ಜಾಸ್ತಿ ಇಲ್ಲ, ಎಷ್ಟಕ್ಕೂ ಮನೆ ಒರೆಸ್ಕೋಬೇಕಷ್ಟೆ. ಅಂಗಡಿ ಹತ್ರ ಮಾಮೂನ್ ಬಿಟ್ಬಿಟ್ಟಿದ್ದೀವಿ ಇವತ್ತು. ಕಾಫಿ ಕುಡಿದ್ಬಿಟ್ಟು ಸಿಗ್ತೀವಿ ಆಮೇಲೆ. ಆಮೇಲೆ ಕಜ್ಜಾಯ ತಟ್ಕೋಬೇಕು. ಕಜ್ಜಾಯ ಮಾಡುವಾಗ ಅದೇ ತೋರಿಸಿದ್ದೀನಿ, ಪಾಕ ಎಲ್ಲ ಹೆಂಗೆ ತೆಗೀತದೆ, ಅಮ್ಮ ಪಾಕ ಎಲ್ಲ ತೆಗೆದಿರೋದೆಲ್ಲ ವೀಡಿಯೋ ಮಾಡಿದ್ದೀನಿ, ಅದು ಎಲ್ಲ ಶೇರ್ ಮಾಡಿರ್ತೀನಿ. ಪರ್ಫೆಕ್ಟಾಗಿ ಕಜ್ಜಾಯ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಟ್ಟುವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಕಜ್ಜಾಯ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಷ್ಟೇ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡಿ ವಿಡಿಯೋ ಜೋಶಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ. ಜೋಶ ಇರಲಿಲ್ಲ ಯಾಕೋ ವೀಡಿಯೋ ಮಾಡೋಕ್ಕೆ, ಅದೇ ಹೇಳಿದ್ನಲ್ಲ ಇನ್ನೇನು ವೀಡಿಯೋದಲ್ಲಿ ಅಮ್ಮಂಗೆ ಎಲ್ಲ ಹುಷಾರಿರ್ಲಿಲ್ವಲ್ಲ, ಅದೆಲ್ಲ ಸ್ವಲ್ಪ ಮೈಂಡ್ಗೆ ಹಾಕ್ಕೊಂಡು ವೀಡಿಯೋ ಮಾಡೋ ಮೂಡೆ ಹೋಗ್ಬಿಟ್ಟಿತ್ತು. ಈಗ ಸ್ವಲ್ಪ ಎಲ್ಲ ಪರವಾಗಿಲ್ಲ, ಅಮ್ಮರೆಲ್ಲ ಸ್ವಲ್ಪ ಹುಷಾರಾಗಿದ್ದಾರಲ್ಲ, ಈಗ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಜೋಶ್ ಬಂದಿದೆ. ಈ ಜೋಶಲ್ಲೇ ಮಾಡ್ತಾ ಇರೋಣ ಡೈಲಿ ವೀಡಿಯೋ, ಡೈಲಿ ಉಲ್ಲ ಆಗ್ನ. ಓಕೆ ಫ್ರೆಂಡ್ಸ್, ಕಜ್ಜಾಯ ತಟ್ಟೋಗಿ ತೋರಿಸ್ತೀನಿ. ಚೆನ್ನಾಗಿತ್ತಾ ತಟ್ಟಕ್ಕೆ? ಕರೆಕ್ಟಾಗಿ ಬಂದೈತಲ್ಲ ಪಾಕ. ಕಜ್ಜಾಯ ನೋಡಿ, ಎಷ್ಟಾಗ್ಲ ತಟ್ಟಿದ್ರು ಬರಬೇಕು, ಆದರೆ ದೃಷ್ಟಿ ಆದರೆ ಕಿತ್ತೋಯ್ತವೆ. ಕಜ್ಜಾಯನ ಜಾಸ್ತಿ ಬೇಯಿಸಬಾರ್ದು, ಕಜ್ಜಾಯ ಮಡಕೆಲಿ ಬೇಯ್ತವಂತೆ. ಏನಮ್ಮ ಕರೆಕ್ಟಾ? ಒಂದು ತಟ್ಟೆ ತಗೊಂಡ್ಬಿಟ್ಟು ಅದನ್ನು ಜೋಡಿಸ್ತೀನಿ ಅಂತ ನೋಡಿ ಹೆಂಗೆ ಬಂದವೆ ಕಜ್ಜಾಯ, ಪರ್ಫೆಕ್ಟಾಗಿ ನಮ್ಮ ಕಡೆ ಹಿಂಗೆ ಕಜ್ಜಾಯ ಮಾಡೋದು. ತಿಂದರೆ ಕಳೆದೇ ಹೋಗ್ತೀರ, ಹಂಗಿರ್ತವೆ ನೋಡಿ. ಇಷ್ಟು ಮಾಡಾಕಿದ್ದೀವಿ. ಬಂದಮೇಲೆ ಹಿಂಗೆ ದಬಾಕೋದು ಅಷ್ಟೆ. ಯಾರಿಗೆಲ್ಲ ಕಜ್ಜಾಯ ಇಷ್ಟ ಕಮೆಂಟ್ ಮಾಡಿ ಬೇಗ ಬೇಗ. ಎಣ್ಣೆ ಕುಡಿಯುತ್ತೆ ಬಟ್ ಎಣ್ಣೆ ಎಲ್ಲ ಆಮೇಲೆ ಎಲ್ಲ ಬಂದಿರುತ್ತೆ, ಸೋರ್ಕೊಳ್ಳುತ್ತೆ. ಒಂದು ಸೇರು ಅಕ್ಕಿಗೆ 1 kg ಬೆಲ್ಲ, 1 kg ಎಣ್ಣೆ ಬೇಕು. ಒಂದ್ಸಲ ಸೊಸೈಟಿ ಅಕ್ಕಿ ಇರಲಿಲ್ಲ ಅಂದ್ಬಿಟ್ಟು ಅಂಗಡಿ ಅಕ್ಕಿ ಹಾಕ್ಬಿಟ್ಟಿದ್ದು, ಒಂದೆರಡು ದಿನ ಸುಮ್ಮನೆ ಮಡಗ್ಬಿಟ್ಟು